ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಸೋಮವಾರ ಸಂಜೆ 6:30 ಬೆಂಗಳೂರಿನ ಶರ್ಟನ್ ಹೋಟೆಲ್ನಲ್ಲಿ ಕ್ರಾಂತಿ ಸಿನಿಮಾದ ಮೊದಲ ಪ್ರೆಸ್ ಮೀಟ್ ಇದೆ. ಇದುವರೆಗೂ ಕೂಡ ಕ್ರಾಂತಿ ಸಿನಿಮಾ ತಂಡ ಆ ಸಿನಿಮಾ ಬಗ್ಗೆ ಯಾವುದೇ ರೀತಿಯ ಪ್ರೆಸ್ ಮೀಟ್ ಮಾಡಿರಲಿಲ್ಲ ಅಧಿಕೃತವಾಗಿ. ಸೊ ಈ ನಡುವೆ ಡಿ ಬಾಸ್ ದರ್ಶನ್ ಅವರು ಸಂಡೇ ಅಂದರೆ ನಿನ್ನೆ ಮೈಸೂರಿಗೆ ಹೋಗಿದ್ದರು. ಸೊ ಮೈಸೂರಲ್ಲಿ ಆತ್ಮೀಯರೊಬ್ಬರ ಮದುವೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ದರ್ಶನ್ ಬರ್ತಾರೆ ಅಂತ ಕೊನೆಯ ಕ್ಷಣದಲ್ಲಿ ಗೊತ್ತಾಗಿದ ತಕ್ಷಣ ಸಾವಿರಾರು ಅಭಿಮಾನಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು, ಅಂದರೆ ದರ್ಶನ್ ನೋಡೋದಕ್ಕೆ ಬಂದಿದ್ದರು. ದರ್ಶನ್ ಅವ್ರ ಜೊತೆ ಧನ್ವೀರ್ ಜೊತೆಗೆ ದರ್ಶನ್ ಅವ್ರ ಜೊತೆ ಧನ್ವೀರ್ ಇದ್ದರು, ಜೊತೆಗೆ ಯಶಸ್ ಸೂರ್ಯ ಇಬ್ಬರೂ ಕೂಡ ನಟರು ದರ್ಶನ್ಗೆ ಸಾಥ್ ಕೊಟ್ಟರು. ಸೊ ಅವರ ಒಂದು ಆತ್ಮೀಯರೊಬ್ಬರ ಮದುವೆಯ ಕಾರ್ಯಕ್ರಮಕ್ಕೆ ಮೈಸೂರಿಗೆ ಡಿ ಬಾಸ್ ದರ್ಶನ್ ಅವರು ಬಂದಿದ್ದರು. ಸೊ ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಸೊ ಬ್ಲೂ ಶರ್ಟ್ ಹಾಕೊಂಡು ಸ್ವೆಕ್ಸ್ ಹಾಕೊಂಡು ಇನ್ಶರ್ಟ್ ಮಾಡಿಕೊಂಡು ಬಂದಿದ್ದಾರೆ. ಸೊ ದರ್ಶನ ನೋಡೋದಕ್ಕೆ ನೂಕು ನುಗ್ಗಲು ಅಭಿಮಾನಿಗಳು ಬೇರೆ ಬೇರೆ ಜನ ಎಲ್ಲರೂ ಕೂಡ ಹೊರಗಡೆಯಿಂದ ಹಿಡಿದು ಡಿ ಬಾಸ್ ಅಂತ ಕೂಗ್ತಾಯಿದ್ರು, ಜೈಕಾರ ಆಗ್ತಾಯಿದ್ರು. ದರ್ಶನ್ ಅವ್ರಿಗೆ ನಮಸ್ಕಾರ, ಅವ್ರಿಗೆ ಡಿ ಬಾಸ್ಗೆ ಅಂತ ಕೂಗ್ತಾಯಿದ್ರು. ಅವ್ರನ್ನ ಹೊರಗಡೆ ಬರೋದಕ್ಕೆ ಬಿಡಲಿಲ್ಲ ಸ್ಟಾರ್ಟಿಂಗಲ್ಲಿ, ಅಷ್ಟು ಜನ ಸೇರಿದ್ರಲ್ಲಿ. ನೋಡ್ತಾ ಇದ್ರೆ ಎಲ್ಲರೂ ಹೆಂಗೆ ನೂಕು ನುಗ್ಗಲು ಆಗ್ತಾ ಇದೆ ಅಂತ. ಸೊ ದೃಶ್ಯಗಳು ನೋಡಿದ್ರೆ ಏನಪ್ಪ ಇದು ಇಷ್ಟೊಂದು ಜನ ಬರ್ತಾ ಇದ್ದಾರೆ ಅನಿಸ್ತಾ ಇದೆ. ಸೊ ಆದರೂ ಕೂಡ ಅವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಅವರು ಮೈಸೂರಿಗೆ ಬಂದು ಆತ್ಮೀಯರ ಮದುವೆಗೆ ಎಂಟ್ರಿ ಆಗಿ ಅಟೆಂಡ್ ಆಗಿ ಅವ್ರಿಗೆ ವಿಶ್ ಮಾಡಿ ನೋಡಿ ಖುಷಿ ನೋಡಿ ಅವ್ರ ಖುಷಿ ಹೇಗಿದೆ ಅಂತ. ಸೊ ದೂರದಿಂದಲೇ ಅಭಿಮಾನಿಗಳು ಶೂಟ್ ಮಾಡಿ ಕಳಿಸಿರ್ತಕ್ಕಂಥ ವಿಡಿಯೋ ಇದು. ಸೊ ದರ್ಶನ್ ಬಂದ ತಕ್ಷಣ ಎಲ್ಲರೂ ಒಂದು ರೀತಿ ಜಾಗನೇ ಇಲ್ಲಪ್ಪ ಬರೋದು ಹೋಗೋದು ಇದೇ ಆಯಿತು. ಸೊ ಆದರೂ ಮೈಸೂರಿನ ಅಭಿಮಾನಿಗಳು ದರ್ಶನ್ ಅವರನ್ನು ಕಣ್ಣು ತುಂಬಿಕೊಂಡ್ರು. ಸೊ ಎಲ್ಲರೂ ಕೂಡ ಡಿ ಬಾಸ್ ಅಂತ ಕೂಗಾಟ ಚೀರಾಟ ಎಲ್ಲ ಜೋರಾಗಿಯೇ ಇತ್ತು. ಸೊ ಇದು ಮೈಸೂರು ಸ್ಟೋರಿ. ಇವತ್ತು ಸಂಜೆ 6:30 ಡಿ ಬಾಸ್ ದರ್ಶನ್ ಅವರು ಕೂಡ ಬರ್ತಾ ಇದ್ದಾರೆ ಶರ್ಟನ್ ಹೋಟ್ಲಿಗೆ. ಡಿ ಬಾಸ್ ದರ್ಶನ್, ಶೈಲಜಾ ನಾಗ್, ಡೈರೆಕ್ಟರ್ ಹರಿಕೃಷ್ಣ, ಜೊತೆಗೆ ಹೀರೋಯಿನ್ ರಚಿತಾರಾಮ್, 4 ಜನ ಪ್ರೆಸ್ ಮೀಟ್ ಇರುತ್ತೆ. ಇದೇ ಮೊದಲ ಬಾರಿಗೆ ಕ್ರಾಂತಿ ಸಿನಿಮಾದ ಪ್ರಮೋಷನ್ ಶುರುವಾಗ್ತಾ ಇದೆ. ಬಿಡುಗಡೆ ದಿನಾಂಕ ಈಗಾಗಲೇ ಎಲ್ಲರೂ ಗೊತ್ತಾಗಿದೆ, ಜನವರಿ 26 ಅದನ್ನು ಅಧಿಕೃತವಾಗಿ ಇವತ್ತು ಅನೌನ್ಸ್ ಮಾಡ್ತಾರೆ ಸಿನಿಮಾ ತಂಡ. ಸೊ ದರ್ಶನ್ ಅವರು ಇದೇ ಮೊದಲ ಬಾರಿಗೆ ಕ್ರಾಂತಿ ಸಿನಿಮಾದ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ 6:30. ಸೊ ಇದಕ್ಕೆ ಟಿ ವಿಯವ್ರು ಬರ್ತಾರೆ, ಯಾರು ಬರ್ತಾರೆ, ಏನು ಯಾರು ಬರೋಲ್ಲ, ಯಾರು ಕವರ್ ಮಾಡ್ತಾರೆ ಅನ್ನೋ ಒಂದು ಗೊಂದಲ ಇದೆ. ಆದರೂ ಕೂಡ ಸೊ ನಾವಂತೂ ದರ್ಶನ್ ಅವರನ್ನು ಕವರ್ ಮಾಡ್ತೀವಿ ನಮ್ಮ ಕರ್ನಾಟಕ ಟಿ ವಿ, ಜೊತೆಗೆ ರೈಸಿಂಗ್ ಕನ್ನಡ, ಕರ್ನಾಟಕ ಮೂವೀಸಿಂದ ನಮಗೆ ಮತ್ತಷ್ಟು ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಸೊ ನೋಡ್ತಾ ಇರಿ, ಇದಿಷ್ಟು ಮೈಸೂರಲ್ಲಿ ಡಿ ಬಾಸ್ ದರ್ಶನ್ ಅವರ ಅವ